सुमारु दिनगळिंद उप्पारहळ्ळि अंडरपास केळसेतुवे ब्रिड्ज नेनेगुदिगे बिद्दिद्दु स्मार्ट सिटी योजनेय अडियल्लि एंडि रंगस्वामि अवर नेतृत्वदल्लि कांक्रीट माडुव मूलक सार्वजनिकरिगे हागू वाहन सवाररिगे अनुकूल माडिकोडलागिदे। ई ब्रिड्ज अन्नु सोमवार बेळग्गे नगर शासक ज्योति गणेश हागू नगरपालिके आयुक्तरु रेणुका मत्तु सदस्यरु उद्घाटने माडिदरु। इन्नु कार्यक्रम उद्घाटिसि मातनाडिद नगर शासक ज्योति गणेश अवरु इंदु उप्पारहळ्ळि हळ्ळिय रैल्वे गेट बळि फ्लैओवर् बंद मेले रैल्वे गेट अन्नु क्लोज् माडलागित्तु। आदरिंद उप्पारहळ्ळियल्लि ओडाडलु तोंदरे उंटागित्तु। रैल्वे इलाखेय वतियिंद ई भागद जनरिगे मत्तु वाहन सवाररिगे वेस्ट्यूबल् एन्नुव बाक्स् अंडर् ब्रिड्ज् अन्नु निर्मिसिकोट्टिद्दरु एंदु हेळिदरु। ಆದರೆ ಇತ್ತೀಚೆಗೆ ಇಲ್ಲಿನ ರಸ್ತೆ ತುಂಬಾ ಹದಗೆಟ್ಟಿತ್ತು। ಸ್ಮಾರ್ಟ್ ಸಿಟಿ ಅನುದಾನದಿಂದ ಕಾಂಕ್ರೀಟ್ ಹಾಕಿಸುವ ಮೂಲಕ ಸಾರ್ವಜನಿಕರಿಗೆ ಓಡಾಡುವುದಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ। ಇದಕ್ಕೆ ನರೇಂದ್ರ ಮೋದಿ ಅವರ ಸಹಕಾರ ಹೆಚ್ಚಿಗೆ ಇದೆ। ಮೇಯರ್ ಕೃಷ್ಣಪ್ಪ, ಆಯುಕ್ತರು ರೇಣುಕಾ, ಸ್ಮಾರ್ಟ್ ಸಿಟಿ ಯೋಜನೆಯ ಎಂಡಿ ರಂಗಸ್ವಾಮಿ ಎಲ್ಲರೂ ಸೇರಿ ಈ ಕಾರ್ಯವನ್ನು ಯಶಸ್ವಿಗೊಳಿಸಿ ಇದರ ಉದ್ಘಾಟನೆಯನ್ನು ಮಾಡಿದ್ದಾರೆ ಎಂದು ತಿಳಿಸಿದರು। ಇವತ್ತು ಉಪ್ಪಾರಳ್ಳಿಯ ಏನು ಪ್ರತಿಷ್ಠಿತ ಒಂದು ಹಳೆ ರೈಲ್ವೆ ಗೇಟ್ ಇತ್ತು, ಈ ಫ್ಲೈಓವರ್ ಬಂದ ಮೇಲೆ ಆ ರೈಲ್ವೆ ಗೇಟ್ ಕ್ಲೋಸ್ ಆಗಿ ಈ ಭಾಗದ ಜನಕ್ಕೆ, ಉಪ್ಪಾರಳ್ಳಿ ಭಾಗದ ಜನಕ್ಕೆ, ಎಸ್ಪೆಷಲಿ ಮಕ್ಕಳಿಗೆ, ಆಟೋದವರಿಗೆ, ಟೂ ವೀಲರ್ಸ್ ನವರಿಗೆ ಸುತ್ತಗೊಂಡು ಫ್ಲೈಓವರ್ ಮೇಲಿಂದ ಬರಬೇಕಿತ್ತು। ರೈಲ್ವೆ ಡಿಪಾರ್ಟ್ಮೆಂಟ್ ನವರು ಸುಮಾರು ವರ್ಷದಿಂದ ಈ ಒಂದು ಟ್ಯೂಬ್ ಅನ್ನು ಮಾಡಿದ್ರು, ಈ ವೆಸ್ಟಿಬ್ಯೂಲ್ ಅಂತ ಏನೇನು ಹೇಳ್ತಾರೆ, ಈ ಬಾಕ್ಸ್ ಅಂಡರ್ ಬ್ರಿಡ್ಜ್ ಅನ್ನು ಸುಮಾರು ವರ್ಷದಿಂದ ಮಾಡಿದ್ರು। ಆದರೆ ಈ ರಸ್ತೆ ತುಂಬ ಕುಲುಗೆಟ್ಟು ಹೋಗಿತ್ತು, ಅದರಿಂದ ಇವತ್ತು ಸ್ಮಾರ್ಟ್ ಸಿಟಿ ಇಂದ ಏನು ಗಾಂಧಿನಗರ ಮತ್ತು ಈ ಭಾಗದ ಎಲ್ಲ ಪ್ಯಾಕೇಜ್ ಮಾಡಿದ್ದಾರೆ, ಅದರಲ್ಲೇ ಸ್ವಲ್ಪ ವೇರಿಯೇಷನ್ ಮಾಡಿ ಇದನ್ನು ಮಾಡಿದ್ದಾರೆ। ಇವತ್ತು ಈ ಸಂದರ್ಭದಲ್ಲಿ ಈ ಉದ್ಘಾಟನೆಯನ್ನು ನಮ್ಮ ಮೇಯರ್ ಆದಂಥ ಕೃಷ್ಣಪ್ಪನವರು ಮತ್ತು ಅಧ್ಯಕ್ಷತೆನ ಈ ಭಾಗದ ಕಾರ್ಪೊರೇಟರ್ ಆದಂಥ ಗಿರಿಜಾಧನ್ಯ ಕುಮಾರ್ ಅವರು ಮತ್ತು ಇನ್ನು ಇದಕ್ಕೆ ಸಹಕಾರ ನೀಡಿದಂತಹ ಮೋದಿ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು। ಕಾರಣ ಸಾವಿರ ಕೋಟಿಯಷ್ಟು ಸ್ಮಾರ್ಟ್ ಸಿಟಿಯ ಮೂಲಕ ತುಮಕೂರಿಗೆ ಅನುದಾನವನ್ನು ಬಿಡುಗಡೆ ಮಾಡಲಾಗಿದ್ದು ಅದರಲ್ಲಿ 500 ಕೋಟಿಯಷ್ಟು ಅಭಿವೃದ್ಧಿಯಾಗಿದೆ। ಸದ್ಯದಲ್ಲೇ ಉಳಿದ ಅಭಿವೃದ್ಧಿಯನ್ನು ಮುಗಿಸುತ್ತೇವೆ, ಕೆಲಸಗಳು ಕಾಮಗಾರಿಗಳು ನಡೆಯುವ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಸ್ವಲ್ಪ ಅಡಚಣೆಗಳು ಉಂಟಾಗಿರಬಹುದು, ಇದಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು ಎಂದು ಕೇಳಿಕೊಳ್ಳುತ್ತೇವೆ ಎಂದು ಹೇಳಿದರು। ಈ ಸಂದರ್ಭದಲ್ಲಿ ನಗರಪಾಲಿಕೆ ಆಯುಕ್ತರಾದ ರೇಣುಕಾ, ಮೇಯರ್ ಬಿಜಿ ಕೃಷ್ಣಪ್ಪ, ಪಾಲಿಕೆ ಸದಸ್ಯರಾದ ಗಿರಿಜಾ ಧನ್ಯಕುಮಾರ್ ಮತ್ತು ಮುಖಂಡರು ಭಾಗವಹಿಸಿದ್ದರು। ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ।